ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನು ನಿಮ್ಮ ರಮ್ಯಾ ರವಿ ಫ್ರೆಂಡ್ಸ್ ಇವತ್ತಿನ ಈವ್ನಿಂಗ್ ಬ್ಲಾಗ್ನ ಸ್ಟಾರ್ಟ್ ಮಾಡ್ತಿದ್ದೀನಿ ಅದಕ್ಕಿಂತ ಮುಂಚೆ ಇನ್ನೂ ಯಾರಾದರೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ ಓಕೆ ಫ್ರೆಂಡ್ಸ್ ಇವತ್ತಿನ ಬ್ಲಾಗ್ನ ಸ್ಟಾರ್ಟ್ ಮಾಡ್ತಿದ್ದೀನಿ ಈಗ ಫಸ್ಟ್ ಏನು ಮಾಡ್ತಿದ್ದೀನಿ ಅಂತಂದರೆ ಆ ಥರ್ವನ್ಗೆ ಏನಾದರೂ ಈಗ ತಿನ್ನಿಸ್ಬೇಕು ಅವನಿಗೆ ದೋಸೆ ಆ ಥರ ಏನಾದರೂ ಮಧ್ಯಾಹ್ನ ಊಟ ಮಾಡಿರ್ತಾನೆ ಒಂದು ಗ್ಲಾಸ್ ಹಾಲು ಆಮೇಲೆ ಕೊಡ್ತೀನಿ ಈಗ ಸ್ವಲ್ಪ ಲೈಟಾಗಿ ಅವನಿಗೆ ಏನಾದರೂ ಈಗ ತಿನ್ನಿಸ್ಬೇಕು ನಾಳೆ ಹಬ್ಬ ಶಿವರಾತ್ರಿ ಸೊ ಈಗ ನಾಳೆ ಹಬ್ಬಕ್ಕೆ ಈಗಲೇ ನೈಟೇ ಎಲ್ಲ ಒರೆಸಿ ಎಲ್ಲ ಕ್ಲೀನ್ ಮಾಡಿ ಮಾಡಿಟ್ಕೊಂಡ್ಬಿಡಬೇಕು ಯಾಕಂದರೆ ಬೆಳಗ್ಗೆ ಬೇಗ ಪೂಜೆ ಮಾಡಬೇಕು ಅಂತಂದರೆ ಆಗ ಎದ್ದು ಗುಡಿಸಿ ಒರೆಸೋದೆಲ್ಲ ಹಿಂಸೆ ಆಗುತ್ತೆ ಅದು ನೈಟ್ ಮಲ್ಗೋಕ್ಕಿಂತ ಮುಂಚೆ ಕಸ ಗುಡಿಸಿ ಒರೆಸೋದೆಲ್ಲ ಮಾಡ್ಕೊತೀವಿ ಅದಕ್ಕಿಂತ ಮುಂಚೆ ಇನ್ನೊಂದೇನಂತ ಅಂದರೆ ಸ್ಟೆಪ್ಸ್ ಎಲ್ಲ ತುಂಬಾ ಗಲೀಜಾಗಿದೆ ಸೊ ನಾಳೆ ಹಬ್ಬ ಎಲ್ಲ ಏನೋ ನೀಟಾಗಿರಬೇಕು ಅದಕ್ಕೋಸ್ಕರ ಅದು ಸ್ಟೆಪ್ಸ್ನೆಲ್ಲ ನೀಟಾಗಿ ಗುಡಿಸಿ ಒರೆಸ್ಬೇಕು ತೊಳಿಬೇಕು ಆ ಥರ್ವ ನೋಡಿ ಆಟಾಡ್ತಿದ್ದಾನೆ ಅವನಿಗೆ ಪೊರ್ಕೆ ಕಾಣಿಸಿದ್ರೆ ಸಾಕು ಗುಡ್ಸೋದಿಕ್ಕೆ ಅಂತ ಅಂದ್ಬಿಟ್ಟು ಇಟ್ಕೊಂಡು ಬಂದ್ಬಿಡ್ತಾನೆ ಯಾವಾಗಲೂ ಅದೇ ಥರ ಮಾಡ್ತಿರ್ತಾನೆ ಅದು ಅವನಿಗೆ ಕಾಣೋ ಥರ ಇಡೋ ಹಾಗಿಲ್ಲ ಅದನ್ನ ಎತ್ಕೊಂಡು ಕಸ ಗುಡ್ಸೋ ಥರ ಮಾಡೋದು ಆ ಥರ ಎಲ್ಲ ಮಾಡ್ತಾನೆ ಅಷ್ಟು ದುಂಟಾಗಿದ್ದಾನೆ ಮಾಪ್ ಕಾಣಿಸಿದ್ರೆ ಮಾಪ್ ಎತ್ಕೊಂಡು ಮನೆ ಒರೆಸೋ ಥರ ಮಾಡೋದು ಅದನ್ನೆಲ್ಲ ಮಾಡ್ತಿರ್ತಾನೆ ಅವನಿಗೆ ಏನಾದರೂ ತಿನ್ಸೋದೇ ಈಗ ದೊಡ್ಡ ಟಾಸ್ಕು ಹೇಗೆ ತಿನ್ಸ್ಕೋತಾನೆ ನೋಡಬೇಕು ಮೊಬೈಲ್ ನಾನು ಏನಾದರೂ ವಿಡಿಯೋ ಮಾಡ್ತಿದ್ರೆ ಬರ್ತಾನೆ ಅವನು ಅದನ್ನ ಆಮೇಲೆ ಕಾಲ್ ಯಾವುದಾದ್ರೂ ಬಂದಿದ್ರೆ ನಾವು ಅದ್ರ ಕಾಲಲ್ಲಿ ಮಾತಾಡ್ತಾ ಇದ್ರೆ ರೆಡ್ ಕಾಣ್ತಿರುತ್ತಲ್ಲ ಕಟ್ ಮಾಡೋದಕ್ಕೆ ಬಂದು ಪಟ್ಟಂತ ಮುಗ್ಬಿಡ್ತಾನೆ ಯಾವುದೇ ಕಾಲ್ ಕಟ್ ಆಗ್ಬಿಡುತ್ತೆ ಸೊ ಅವನಿಗೆ ಈಗ ದೋಸೆ ಏನಾದರೂ ಹಾಕ್ಕೊಡ್ತೀನಿ ರವೆನ ನೆನೆಸಿಟ್ಕೊಂಡಿದ್ರೆ ಅದನ್ನು ರುಬ್ಬಿಟ್ಟು ಈಗ ಅವನಿಗೆ ರವೆ ದೋಸೆ ಹಾಕ್ಕೊಡೋಣ ಅಂತ ಅಂದ್ಬಿಟ್ಟು ರವೆ ದೋಸೆ ಹಾಕಿದ್ದೀನಿ ಒಂದು ಐದು ಗಂಟೆ ಆ ಥರ ಟೈಮಲ್ಲಿ ಒಂದು ದೋಸೆ ಈ ಥರ ಇಡ್ಲಿ ಚಪಾತಿ ಈ ಥರದೊಂದು ತಿನ್ನಿಸ್ದು ತಿನ್ಕೊತಾನೆ ಹಠ ಜಾಸ್ತಿ ಮಾಡಲ್ಲ ನೈಟು ಊಟ ಮಾಡಿಸ್ಬೋದು ಅನ್ನ ಸಾಂಬಾರು ಸೊ ಈಗ ದೋಸೆ ರೆಡಿಯಾಗಿದೆ ಈಗ ಅವ್ನಿಗೆ ತಿನ್ನಿಸ್ಬೇಕು ಅವನ್ನ ಓಡಾಡ್ಕೊಂಡು ತಿನ್ಸೋದಿದೆಯಲ್ಲ ನಮಗೆ ಫುಲ್ ಎಕ್ಸಸೈಸ್ ಆಗಿಬಿಡುತ್ತೆ ಹಾಗೇ ಫುಲ್ ಎನರ್ಜಿ ಕೂಡ ಲಾಸ್ ಆಗಿಬಿಡುತ್ತೆ ಅಷ್ಟರ ಮಟ್ಟಿಗೆ ಆಟ ಆಡಿಸ್ತಾನೆ ತಿನ್ಸ್ಕೊಳ್ಳೋದಕ್ಕೆ ಈ ಥರ ಇಡ್ಲಿ ದೋಸೆ ಸ್ನ್ಯಾಕ್ಸ್ ಈ ಥರ ಏನಾದರೂ ಅಂದರೆ ಫ್ರೂಟ್ಸ್ ಇರ್ಬೋದು ಏನೇ ತಿನ್ನೋದಕ್ಕೂ ಹಿಂಸೆ ಮಾಡಿಸ್ಕೊಳ್ಳಲ್ಲ ಬಟ್ ರೈಸ್ ತಿನ್ನೋದಕ್ಕೆ ತುಂಬಾ ಹಿಂಸೆ ಮಾಡಿಸ್ಕೊತಾನೆ ಹಿಂಗೆ ಅಂದರೆ ಕಲ್ತಿದ್ದಾನೆ ಏನಾದರೂ ತಿನ್ಸಿದ್ರೆ ಉಗ್ದು ಬಿಡೋದು ಹಾಕಿಸ್ಕೊತಾನೆ ಈಗ ನಾವು ಹಿಂಸೆ ಮಾಡಿ ಹಾಕಿದ್ರೆ ಹಾಕಿಸ್ಕೊತಾನೆ ಆದರೆ ತಕ್ಷಣ ಬಿಡೋದು ಆ ಥರ ಒಂದು ಆಟ ಮಾಡ್ಕೊಂಬಿಟ್ಟಿದ್ದಾನೆ ಹಾಗೆ ನಾಳೆ ಶಿವರಾತ್ರಿ ಇರೋದರಿಂದ ಶಿವರಾತ್ರಿ ಸ್ಪೆಷಲ್ ಬಂದು ತಂಬಿಟ್ಟು ಸೊ ಅದಕ್ಕೆ ಅಮ್ಮ ಈಗ ಆಲ್ರೆಡಿ ಎಲ್ಲ ರೆಡಿ ಮಾಡಿದ್ದಾರೆ ಅದು ಮಿಲ್ಗೆ ಹೋಗಿ ಅದನ್ನು ಹಿಟ್ಟು ಮಾಡಿಸ್ಕೊಂಬರ್ಬೇಕು ಸೊ ಬಾಕ್ಸ್ಗೆ ಹಾಕಿಟ್ಟಿದ್ದಾರೆ ಈಗ ಜಾಸ್ತಿ ಏನು ಮಾಡಿಲ್ಲ ಯಾಕಂದರೆ ಸ್ವೀಟ್ಸ್ ಜಾಸ್ತಿ ಯಾರು ತಿನ್ನಲ್ಲ ನಾವು ಹಬ್ಬಕ್ಕೆ ಮಾಡಬೇಕು ಅಂತ ಅಂದ್ಬಿಟ್ಟು ಈಗ ಅಷ್ಟನ್ನು ಹಾಕ್ಕೊಟ್ಟಿದ್ದಾರೆ ಈಗ ಹೋಗ್ತಾಯಿದ್ದೀವಿ ಈಗ ಬಾಕ್ಸ್ ತೊಗೊಂಡು ನಾನು ಹೊರಡೋದಕ್ಕೆ ರೆಡಿಯಾಗಿದ್ದೀನಿ ಜೊತೆಗೆ ನವೀನ್ ಕೂಡ ಬರ್ತಿದ್ದಾರೆ ವಾಟರ್ ತೊಗೊಂಡು ಬರಬೇಕು ಸೊ ಅದಕ್ಕೆ ಹಾಗೆ ಮಿಲ್ಗೆ ಹೋಗ್ಬಿಟ್ಟು ವಾಟರ್ ಫಿಲ್ ಮಾಡ್ಕೊಂಡು ಬರೋಣ ಅಂತ ಅಂದ್ಬಿಟ್ಟು ಈಗ ಹೋಗ್ತಾ ಇದ್ದೀವಿ ಕತ್ಲೆ ಆಗೋಗಿದೆ ತುಂಬಾ ಕೆಲಸಗಳಿದೆ ಬಂದು ಅವನಿಗೆ ಊಟ ಮಾಡಿಸೋದೆ ಇಷ್ಟೊತ್ತಾಗೋಯ್ತು ಅವನಿಗೆ ದೋಸೆ ಎಲ್ಲ ತಿನ್ನಿಸಿ ನಾವು ಟೀ ಕಾಫಿ ಎಲ್ಲ ಕುಡಿದು ಈಗ ಮಿಲ್ಗೆ ಹೋಗ್ಬಿಟ್ಟು ತಂಬಿಟ್ಟಿಗೆ ರೆಡಿ ಮಾಡ್ಕೊಳ್ಬೇಕು ಸೊ ನಾಳೆ ಹಬ್ಬ ಇರೋದ್ರಿಂದ ತುಂಬಾ ಕೆಲಸ ಇದೆ ಇನ್ನೂ ನನಗೆ ಸಾಕಷ್ಟು ಸೊ ತುಂಬ ಜನ ಇದ್ದರು ಯಾಕಂದರೆ ಅದೇ ಸ್ಪೆಷಲ್ ನಾಳೆ ತಂಬಿಟ್ಟಿಗೆ ಅಕ್ಕಿ ಇದು ಮಾಡಿಸ್ಕೊಳ್ಳೋದಕ್ಕೆ ಹಿಟ್ಟು ಮಾಡಿಸ್ಕೊಳ್ಳೋದಕ್ಕೆ ತುಂಬ ಜನ ಬಂದಿದ್ರು ಸೊ ಹೇಗೋ ಬೇಗ ಆಗಲಿ ಅಂದ್ಕೊಂಡ್ವಿ ಆಯಿತು ಇದನ್ನ ಅಕ್ಕಿನ ಪುಡಿ ಮಾಡಿಸ್ಕೊಂಡು ಬಂದ್ವಿ ಆ್ಯಕ್ಚುಲಿ ಸ್ವಲ್ಪ ತರಿ ತರಿಯಾಗಿ ಮಾಡಿ ಅಂತ ಹೇಳಿದ್ವಿ ಬಟ್ ಅವರು ತುಂಬ ಸಣ್ಣಗೆ ಮಾಡಿಬಿಟ್ಟಿದ್ದಾರೆ ತಂಬಿಟ್ಟಿಗೆ ತರಿ ತರಿ ಆಗಿದ್ದರೆ ಚೆನ್ನಾಗಿರುತ್ತೆ ಸೊ ಅಮ್ಮ ಅದೇ ಥರ ಹೇಳಿದರು ಹಾಗೆ ಮಾಡಿಸ್ಕೊಬ್ರೋಕ್ಕೆ ಬಟ್ ಅವರು ಫುಲ್ಲು ಸಣ್ಣಗೆ ಮಾಡಿಬಿಟ್ಟಿದ್ದಾರೆ ಹಾಗೆ ಹೇಳಿದ್ನಲ್ಲ ತುಂಬಾ ಕೆಲಸ ಇದೆ ಇವತ್ತು ಸ್ಟೆಪ್ಸ್ ಎಲ್ಲ ಕ್ಲೀನ್ ಮಾಡಬೇಕಂತ ಟೆರೆಸ್ ಮೇಲೆ ಬಂದ್ವಿ ನವೀನ್ ವಾಟರ್ ಫಿಲ್ ಮಾಡ್ತಿದ್ದಾರೆ ಆ ಥರ್ವ ಅಂತೂ ಬಿಟ್ಟೇ ಇರಲ್ಲ ಅಷ್ಟು ಹಿಂಸೆ ಕೊಡ್ತಾನೆ ಅವನು ನಾವೆಲ್ಲ ಹೋಗ್ತೀವಿ ಅಲ್ಲೆಲ್ಲ ಬರಬೇಕು ಅವನು ಹಾಗೆ ಈಗ ವಾಟರ್ ಫಿಲ್ ಮಾಡೋಕೆ ಇಟ್ಟಿದ್ದೀವಿ ಫ್ರೆಂಡ್ಸ್ ಇದೇನು ನೋಡ್ತಾ ಇದ್ದೀರಾ ನಾವು ತೆಂಗಿನಕಾಯಿ ಸಿಪ್ಪೆ ಸಮೇತ ತೊಗೊಂಬಂದಿಟ್ಟಿರ್ತೀವಲ್ಲ ಆಗ ಮೊಳಕೆ ಬರುತ್ತಲ್ಲ ಅದರಲ್ಲಿ ಅದು ಗಿಡ ಥರ ಬೆಳೆಯುತ್ತೆ ಅದನ್ನು ಮಣ್ಣಲ್ಲಿ ತೊಗೊಬಂದು ಹಾಕಿದ್ರೆ ಅದು ಕೆಲವ್ರಿಗು ನೋಡಿ ಎಷ್ಟು ತರಲೇ ಆ ನೀರು ಇಟ್ಕೊಳ್ಳೋದಕ್ಕೆ ಹೋಗೋದು ಬೀಳೋದು ಹೆಂಗೆ ಕಾಟ ಕೊಡ್ತಾನೆ ಅಂದರೆ ಅಷ್ಟು ಕ್ವಾಟ್ಲೆ ಮಾಡ್ತಾನೆ ಸೊ ಅವನನ್ನು ಕರ್ಕೊಂಡು ಈಗ ನಾನು ಎತ್ಕೊಂಡಿದ್ದೀನಿ ಅವನನ್ನು ನೋಡಿ ಸರೌಂಡಿಂಗ್ ಹೇಗೆ ಕಾಣ್ತಿದೆ ಇದು ನಮ್ಮ ಲೇಔಟು ಆ್ಯಕ್ಚುಲಿ ತ್ರೀ ಇಯರ್ಸ್ ಬ್ಯಾಕ್ ಅಷ್ಟೇ ನಾವು ಇನ್ನೂ ಹೋ ಮನೆ ಕನ್ಸ್ಟ್ರಕ್ಷನ್ ಮಾಡೇ ಇರಲಿಲ್ಲ ಆಗ ಮನೆಗಳೇ ಆಗಿರಲಿಲ್ಲ ಇನ್ನೂ ಬಟ್ ಈಗ ತುಂಬಾ ಡೆವಲಪ್ ಆಗಿಬಿಟ್ಟಿದೆ ತುಂಬಾ ಚೆನ್ನಾಗಿರೋ ಮನೆಗಳಿದೆ ಎನ್ವಿರಾನ್ಮೆಂಟ್ ಅಂತೂ ತುಂಬಾ ಚೆನ್ನಾಗಿದೆ ಸೊ ನವೀನ್ ಎಲ್ಲ ಕ್ಲೀನ್ ಮಾಡ್ತಿದ್ದಾರೆ ಆ ಥರ್ವಾ ಎಲ್ಲಿ ಬಿದ್ದುಬಿಡ್ತಾನೆ ಜಾರು ಬಿಡ್ತಾನೆ ಅನ್ನೋ ಭಯದಲ್ಲಿ ನಾನು ವೀಡಿಯೋ ಬೇರೆ ಮಾಡ್ಕೊಬೇಕು ಅವನನ್ನು ಇಟ್ಕೊಂಡು ಮಾಡ್ತಾ ಇದ್ದೀನಿ ಸೊ ನವೀನೆಲ್ಲ ಕ್ಲೀನ್ ಮಾಡ್ತಿದ್ದಾರೆ ಅವರಂತೂ ತುಂಬ ಕ್ಲೀನಾಗಿರಬೇಕು ಒಂದು ಒಂದು ಚೂರು ಡಸ್ಟ್ ಇದ್ರೂ ಅವ್ರಿಗೆ ಒಂಥರ ಹಿಂಸೆ ಅನ್ನಿಸ್ತಿರುತ್ತೆ ಅಲ್ಲಲ್ಲೇ ಕ್ಲೀನ್ ಮಾಡಿಬಿಡಬೇಕು ಯಾಕಂದರೆ ದೊಡ್ಡ ಮನೆ ಕ್ಲೀನ್ ಮಾಡ್ಕೊಳ್ಳೋದೇ ಹಿಂಸೆ ಅನಿಸ್ತಿರುತ್ತೆ ಸೊ ಈ ಥರ ಹಬ್ಬಗಳು ಬಂದಾಗ ಸಮಾಧಾನನೇ ಆಗಲ್ಲ ಅಟ್ಲೀಸ್ಟ್ ವೀಕ್ಲಿ ಒನ್ಸ್ ಫಿಫ್ಟೀನ್ ಡೇಸ್ ಒಂದ್ಸಲ ಅವಾಗ ಅವಾಗ ಕ್ಲೀನ್ ಮಾಡ್ಕೊಳ್ತಾ ಇರಬೇಕು ಸೊ ಫುಲ್ ವಾಶಿಂಗ್ ಕ್ಲೀನಿಂಗ್ ನಡೀತಾ ಇದೆ ನಾಳೆ ಎಲ್ಲ ಇದನ್ನೆಲ್ಲ ಮಾಡ್ಕೊಳ್ಳೋದಿಕ್ ಆಗಲ್ಲ ಸೊ ಇವತ್ತೆಲ್ಲಾ ಕ್ಲೀನ್ ಮಾಡಿ ಇಟ್ಕೊಂಡ್ಬಿಟ್ರೆ ಇನ್ನು ನಾನು ಕಸ ಗುಡಿಸಿ ಮನೆ ಒರೆಸ್ಬೇಕು ಹಾಗೇ ಮುಂದೆ ನೀರು ಹಾಕಿ ರಂಗೋಲಿ ಕೂಡ ಹಾಕಬೇಕು ಈಗ ಊಟಕ್ಕೆ ಏನಾದರೂ ರೆಡಿ ಮಾಡ್ಕೊಬೇಕು ಅಮ್ಮನ ಕೇಳಬೇಕು ಏನು ಮಾಡೋಣ ಅಂತ ಅಂದ್ಬಿಟ್ಟು ಸೊ ಅದನ್ನೇನಾದರೂ ಈಗ ನೈಟಿಗೆ ಈಗ ಅನ್ನ ಸಾಂಬಾರೆಲ್ಲ ಮಾಡಿಕೊಂಡು ಹಿಂಸೆ ಆಗುತ್ತೆ ಕೆಲಸ ಜಾಸ್ತಿ ಇದೆ ಅದ್ರ ಮಧ್ಯೆ ಆ ನೋಡ್ಕೊಳ್ಳೋದು ಹಿಂಸೆ ಆಗುತ್ತೆ ಸೊ ಭಾತ್ ಏನಾದರೂ ಆ ಥರ ಮಾಡಬೇಡ ಅಂತ ಅಂದ್ಕೊತಾ ಇದ್ವಿ ಅಮ್ಮ ನಾನು ನೋಡಬೇಕು ಏನು ಮಾಡೋದು ಅಂತ ಅಂದ್ಬಿಟ್ಟು ಸೊ ಹೀಗೆ ಸೆಕೆಂಡ್ ಫ್ಲೋರಿಂದ ಸ್ಟೆಪ್ಸ್ನೆಲ್ಲ ವಾಶ್ ಮಾಡ್ಕೊಂಡು ಬರಬೇಕು ಅದು ಒಂದು ದೊಡ್ಡ ಕೆಲಸ ಆಗುತ್ತೆ ಅದು ಎಷ್ಟು ನೀಟಾಗಿ ನಾವೇನು ಕ್ಲೀನ್ ಮಾಡ್ಕೊಂಡು ಬರ್ತಿದ್ದಾರೆ ಈ ಕೆಲಸ ಇದನ್ನು ನೀಟಾಗಿ ಒಂದು ಒಂದು ಕಡೆಯಿಂದ ನೀರು ಹಾಕ್ಕೊಂಡು ಬಂದಾದಮೇಲೆ ನೆಕ್ಸ್ಟ್ ಮಾಪ್ ತೊಗೊಂಡು ನೀಟಾಗಿ ಒರೆಸ್ಕೊಂಡು ಕೂಡ ಬರ್ತಾರೆ ಯಾಕಂದರೆ ನೀರು ಬಿಟ್ಟರೆ ಅದು ಬೇಗ ಡ್ರೈ ಆಗೋಲ್ಲ ಮತ್ತು ಓಡಾಡ್ತಿರ್ತೀವಿ ಮಗು ಓಡಾಡ್ತಿರ್ತಾನೆ ಜಾರುತ್ತೆ ಈ ಥರ ಎಲ್ಲ ಇರುತ್ತೆ ಸೊ ಅಲ್ಲಲ್ಲೇ ಕ್ಲೀನ್ ಆಗಿಬಿಡುತ್ತೆ ನಾಳೆಗೆ ದೇವಸ್ಥಾನಕ್ಕೆ ಹೋಗಬೇಕು ಅಂದರೆ ನಾವು ಪ್ರತಿ ವರ್ಷ ಮನೆ ದೇವರಿಗೆ ಹೋಗಿ ಪೂಜೆ ಮಾಡಿಸ್ಕೊಂಡು ಬರ್ತೀವಿ ಶಿವರಾತ್ರಿ ಹಬ್ಬದಲ್ಲಿ ಸೊ ನಾಳೆನೂ ತುಂಬ ಕೆಲಸ ಇರುತ್ತೆ ಹೊರಗಡೆ ಹೋಗೋದಿರುತ್ತೆ ಅದಕ್ಕೆ ಎಲ್ಲ ಮುಗಿಸ್ಕೊತಾ ಇದ್ದೀವಿ ಈಗೆಲ್ಲ ಅದನ್ನು ನೀರಾಕಿ ವಾಶ್ ಮಾಡಾದ್ಮೇಲೆ ನೀಟಾಗಿ ಮಾಪ್ ತೊಗೊಂಡು ನೀಟಾಗಿ ಒರೆಸ್ಕೊಂಡು ಬಂದುಬಿಡ್ತಾರೆ ಸೊ ನಾನು ಅಷ್ಟೇ ಮನೆ ಒಳಗಡೆ ಎಲ್ಲ ಕ್ಲೀನ್ ಮಾಡಿಕೊಂಡೆ ಈಗ ಗುಡ್ಸಿ ಒರೆಸೋದು ಒರೆಸೋದು ಒಂದು ಬಾಕಿ ಇದೆ ಅಷ್ಟೆ ಇವ್ನು ನೋಡಿ ಇವನು ಇಲ್ಲ ಅಂದರೆ ಅವ್ರ ಪಪ್ಪನಿಂದನೇ ನಿಂದನೆ ಹೋಗ್ತಾನೆ ಇದ್ದರೆ ಅಷ್ಟು ಇಷ್ಟ ನಾವಿನ ಕಂಡ್ರೆ ಆ ಥರವಂಗೆ ಅವ್ರನ್ನ ಮುಖ ನೋಡಿದ್ರೆ ಓಡೋಗ್ತಾನೆ ಹಾಗೆ ನಾನು ಅವ್ನು ಬ್ಲಾಕ್ ಮಾಡಿಕೊಂಡು ಅವನಿಗೆ ಲ್ಯಾಪ್ಟಾಪಲ್ಲಿ ನಮ್ಮ ಮದುವೆ ವೀಡಿಯೋಸ್ನ ಹಾಕ್ಕೊಟ್ಟಿದ್ದೆ ಸೊ ಟಿ ವಿನೇ ನೋಡೋದು ಅದನ್ನು ನೋಡೋದು ಅಷ್ಟು ತರಲೆ ಆ ಲ್ಯಾಪ್ಟಾಪ್ನ ತೊಗೊಂಡೇನಾದರೂ ಇದು ಮಾಡಿಬಿಡೋದು ಕಾಲಲ್ಲಿ ಒದಿಯೋದು ಅದಕ್ಕೆ ಆ ಥರ ಎಲ್ಲ ಮಾಡ್ತಾನೆ ಸೊ ಹಾಗೆ ಫೈನಲಿ ಅಮ್ಮನಾನು ಮಾತಾಡ್ಕೊಂಡು ಹಾಗೆ ಬಾತಿಗೆ ರೆಡಿ ಮಾಡ್ಕೊಂಡ್ವಿ ಸೊ ಇವ ಆಲ್ರೆಡಿ ನ ರೆಸಿಪಿ ಏನು ಫುಲ್ ತೋರಿಸಲ್ಲ ಯಾಕಂದರೆ ಅವರೇಕಾಳು ಅದೆಲ್ಲ ರೆಸಿಪಿ ಎಲ್ಲ ತೋರಿಸಿದ್ದೀನಿ ಈಗ ಅಡುಗೆಗೆ ಅದು ಒಗ್ಗರಣೆಗೆ ಎಲ್ಲ ಹಾಕಿ ಎಲ್ಲ ಹಾಕಿ ಅದನ್ನು ರೆಡಿ ಮಾಡ್ಕೊತಾ ಇದ್ದೀವಿ ಮತ್ತು ಫ್ರೆಂಡ್ಸ್ ನಿಮ್ಮ ಮನೆಯಲ್ಲೆಲ್ಲ ಶಿವರಾತ್ರಿ ಹಬ್ಬ ಹೇಗೆ ಮಾಡ್ತೀರಾ ಕಮೆಂಟ್ ಮಾಡೋದ್ರ ಮೂಲಕ ತಿಳಿಸಿ ಜಾಗರಣೆ ಇರ್ತೀರ ಆ್ಯಕ್ಚುಲಿ ನಾವು ಜಾಗರಣೆ ಅಂತ ಎಲ್ಲ ಚಿಕ್ಕದರಲ್ಲಿ ಇರ್ತಾ ಇದ್ವಿ ಹೆಂಗೆ ಅಂದರೆ ಒಂದು ಸ್ವಲ್ಪೊತ್ತು ಒಂದು ಟ್ವೆಲ್ ಓ ಕ್ಲಾಕ್ ಒನ್ ಓ ಕ್ಲಾಕ್ ತನಕ ಎದ್ದಿರ್ತಾ ಇದ್ವಿ ಕಷ್ಟಪಟ್ಟು ಆಮೇಲೆ ನಿದ್ದೆ ಬಂದುಬಿಡೋದು ಆದ್ರೂ ಮಾರನೇ ಬೆಳಗ್ಗೆ ಎದ್ದು ಸ್ಕೂಲ್ಗೆ ಹೋಗ್ಬೇಕಿರ್ತೀವಿ ಬಟ್ ಜಾಗರಣೆ ಮಾಡ್ತೀವಿ ಅಂತ ಅಂದ್ಬಿಟ್ಟು ಒಂದು ಜೋಶಲ್ಲಿ ಸ್ವಲ್ಪ ತನಕ ಇರ್ತಾಯಿದ್ವಿ ಬಟ್ ಕಂಪ್ಲೀಟ್ ಮಾಡ್ತಿರ್ಲಿಲ್ಲ ಈಗಂತೂ ಆಗೋದೇ ಇಲ್ಲ ಅಷ್ಟು ಸ್ಟ್ರೈನ್ ಆಗಿರುತ್ತೆ ನಿದ್ರೆ ಮಾಡದೆ ಇರೋದಕ್ಕೆ ಆಗೋದೇ ಇಲ್ಲ ಮಾಮೂಲಿ ಬೆಳಿಗ್ಗೆ ಎದ್ದು ಪೂಜೆ ಮಾಡಿ ದೇವಸ್ಥಾನಕ್ಕೆ ಹೋಗಿ ಬಂದು ಈ ಥರ ಅವತ್ತು ಶಿವನ ಸ್ಮರಣೆ ಮಾಡ್ತಾ ಆ ಒಂದು ದಿನನ ಕಳಿತೀವಿ ಸೊ ನಾಳೆ ದೇವಸ್ಥಾನಕ್ಕೆ ಹೋಗ್ತೀವಿ ಏನಾಗುತ್ತೆ ಅನ್ನೋದ್ರ ಮೂಲಕ ಏನು ಆಗುತ್ತೆ ಅನ್ನೋದನ್ನೆಲ್ಲ ನಾನು ನೆಕ್ಸ್ಟ್ ವ್ಲಾಗಲ್ಲಿ ನಿಮ್ಮ ಜೊತೆ ಶೇರ್ ಮಾಡ್ತೀನಿ ಈಗ ಬಾತ್ ರೆಡಿ ಆಯಿತು ತುಂಬಾ ಚೆನ್ನಾಗಾಗಿದೆ ಉದುದ್ರಾಗಿ ಇದ್ರ ಜೊತೆಗೆ ರೈತ ಇದ್ರೆ ತುಂಬಾ ಟೇಸ್ಟಿಯಾಗಿರುತ್ತೆ ಅದನ್ನು ಕೂಡ ರೆಡಿ ಮಾಡ್ಕೊಂಡಿದ್ದೀನಿ ಅದಿದ್ರೇ ಚೆನ್ನಾಗಿದೆ ಅಂತ ಅನ್ಸೋದು ಸೊ ಚಟ್ನಿಗಿಂತನೂ ಈ ಥರ ರೈತ ಅದು ಇಷ್ಟ ಆಗುತ್ತೆ ಹಾಗೆ ಈಗ ಮುಂದೆ ನೀರೆಲ್ಲ ಹಾಕೋತು ರಂಗೋಲಿ ಬಿಡ್ತಾಯಿದ್ದೀನಿ ನನ್ನ ಚಿಕ್ಕವಳಿಂದನೂ ಆ್ಯಕ್ಚುಲಿ ನಾವು ಪೊಲೀಸ್ ಕೋಟ್ರೆಸ್ಸಲ್ಲಿದ್ವಲ್ಲ ಆಗ ಮನೆ ನಮ್ಮದು ಗ್ರೌಂಡ್ ಫ್ಲೋರೇನೆ ಡೈಲಿ ಎದ್ದು ನಾನೇ ಮುಂದೆ ನೀರು ಹಾಕಿ ರಂಗೋಲಿ ಇದ್ದಿದ್ದು ಅದು ನನಗೆ ಒಂದು ಸಿಕ್ಸ್ತ್ ಸ್ಟ್ಯಾಂಡರ್ಡ್ ಸೆವೆಂತ್ ಸ್ಟ್ಯಾಂಡರ್ಡಿಂದನೂ ಫುಲ್ ಪ್ರಾಕ್ಟೀಸ್ ಆಗಿಬಿಟ್ಟಿದೆ ಆ ಕೆಲಸ ನಾನೇ ಇದ್ದಿದ್ದು ಸ್ಕೂಲ್ಗೆ ಹೋಗೋಕ್ಕಿಂತ ಮುಂಚೆ ಮುಂದೆ ನೀರು ಹಾಕಿ ರಂಗೋಲಿ ಹಾಕಿ ಈ ಕೆಲಸ ನನ್ನದು ಕಂಪಲ್ಸರಿ ನಾನೇ ಇದ್ದಿದ್ದು ಬಟ್ ಅದಾದಮೇಲೆ ಒಂದಷ್ಟು ದಿನ ಹಾಗೆ ಬಂತು ಈಗ ಒಂದು ಟು ತ್ರೀ ಇಯರ್ಸಿಂದ ಸ್ವಲ್ಪ ಗ್ಯಾಪ್ ಆಗಿಬಿಟ್ಟಿತ್ತು ರಂಗೋಲಿ ಚುಕ್ಕಿದು ಎಲ್ಲ ಬಿಡಿಸ್ತೀನಿ ಈಗ ಸ್ವಲ್ಪ ಗ್ಯಾಪ್ ಆಗಿತ್ತು ಸೊ ಈಗ ಒಂದು ಡಿಸೈನ್ದು ಬಿಡಿಸ್ದೆ ಪುಟ್ಟದಾಗಿ ಹಾಗೆ ಈಗ ರಂಗೋಲಿ ಎಲ್ಲ ಬಿಟ್ಟಾದಮೇಲೆ ಆ ಥರವನ್ನು ಮಲಗಿಸ್ದೆ ಅವ್ನು ಮಲ್ಕೊಂಡ ಈಗ ಕಸ ಗುಡಿಸಿ ಮನೆಯೂ ಕೂಡ ಒರೆಸ್ಬಿಡೋಣ ಅಂತ ಕ್ಲೀನ್ ಮಾಡ್ತಾಯಿದ್ದೀನಿ ಇಲ್ಲಿಗೆ ಈ ಒಂದು ವ್ಲಾಗ್ನ ಎಂಡ್ ಮಾಡ್ತೀನಿ ಥ್ಯಾಂಕ್ ಯು